ಆಯ್ತು. ಯಾರೋ ಈ ಕಲ್ಲೇಶ್ ಅನ್ನೋ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ, ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರನ್ನ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿ ಇರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. 18ಕ್ಕೆ ಅರೆಸ್ಟ್ ಮಾಡಿದಾರ? ಈಗ ನೀವು ಅವ್ರ ವಕೀಲರ? ಅಲ್ಲ ವಕೀಲರಲ್ಲ, ಮತ್ತೆ ಚರ್ಚೆ ಮತ್ತೆ ನೋಡಲು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶ್ ಅನ್ನೋ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ, ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರನ್ನ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿ ಇರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ? ಈಗ ನೀವು ಅವ್ರ ವಕೀಲರ? ಅಲ್ಲ ವಕೀಲರಲ್ಲ, ಮುಖ್ಯಮಂತ್ರಿ ಅದೇನಂತ ನೋಡೋದು. ಅವರವರ ವಕೀಲರದನ್ನೆಲ್ಲ ನೋಡ್ತಾರೆ, ಅವರೇಷನ್ ಮಾಡಿದ್ರೆ ಮುಖ್ಯಮಂತ್ರಿಗಳ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡ್ಲಿ, ಮತ್ತೆ ಚರ್ಚೆ ಮಾಡ್ಬೋದು. ಒಬ್ಬ ಅಧಿಕಾರಿ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಯಾರ ಕಾರಣಕರ್ತರ ಇದಾರೆ? ಇಡಿನ ಯಾರು ಕಳಿಸಿದ್ರು? ದೇಶದಲ್ಲಿ ಸಬ್ಮಿಷನ್ ಮಾಡ್ಲಿ ಅವ್ರೀಗ. ಆಯ್ತು, ಸಬ್ಮಿಷನ್ ಮಾಡ್ಲಿ ಈಗ. ನಾನೀಗ ಅವ್ರಿಗೆ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದೇನಾದ್ರೆ ಇಲ್ಲ ಅಲ್ಲ, ಅವ್ರು ಏನಾದ್ರು ಸಬ್ಮಿಷನ್ ಮಾಡ್ತಾರೆ. ಆಯ್ತು, ಅದನ್ನೇ ಸಬ್ಮಿಷನ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು. ನನ್ನ ಅವಕಾಶ ಹಾಕಿ ಬೇರೆ ಮಾತಾಡೋದು, ನಿಮ್ ಚರ್ಚೆ ಮಾಡ್ರಿ. ಈ ರೀತಿ ಬಂಡಾತನ ನಾವು ಮಾತಾಡೋದು, ನೀವು ಅಡ್ಡ ಬರ್ತೀವಿ. ಈ ರೀತಿ ಮುಖ್ಯಮಂತ್ರಿಗಳ ರಕ್ಷಣೆ ಈ ರೀತಿ ಪರಿಸ್ಥಿತಿಯಲ್ಲಿ ಬರ, ಇದು ಪ್ರಜಾಪ್ರಭುತ್ವ, ಇದನ್ನ ಇದು ನೈತಿಕತೆ. ಬರೀ ಗಲಾಟಿ ಗಲಾಟಿ ಗಲಾಟಿ, ಯಾಕ್ರಿ ಗಲಾಟಿ ಮಾಡ್ತೇನೆ? ನನ್ನ ನಕ್ರಿ, ನಾನು ನೇಮ 60 ತಂದಿದ್ದೀನಿ. ನನ್ನ ನಕ್ಕು ಹಗರಣ ಮಾಡಿದ್ದೇನೆ. ನಾನು ಮಾತಾಡಿದ ತಪ್ಪಾದ್ರೆ ನನಗೆ ಶಿಕ್ಷೆ ಕೊಡಿ. ದಲಿತರ ಹಣವನ್ನು ಇಡಿ ಕರ್ಕೊಂಡು ನೀವ್ ಶಿವಲಿಂಗ್ ನೀವ್ ಯಾಕೆ ಪ್ರಾಬ್ಲಮ್ ಮಾಡ್ತೀರ ಅವ್ರಿಗೆ? ಇವರಾದ್ರೆ ಹೌದು ಅಪೋಸಿಷನ್ ಪ್ರಾಬ್ಲಮ್ ಮಾಡ್ಬೋದು. ನೀವೇ ನಂಜೇಗೌಡ ಕೂತ್ಕೊಳ್ಳಿ, ತಪ್ಪನ್ನ ತನಿಖೆ ಮಾಡಿ. ನಾನು ಈ ಸದನದೊಳಗೆ 25 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನನಗೆ ಮಾತುಗಳು ನಿಯಮಾವಳಿಗಳೆಲ್ಲ ಗೊತ್ತು. ನಾನು ಯಾವತ್ತು
ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ ನಮ್ಮ ಸಭಾ ನಾಯಕರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿಯವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವ್ರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವಾಗತ್ತೇನ್ರಿ ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು ಏನ್ ಇಡಿ ಇವ್ರ ಮನದ ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ ಗೊತ್ತಿದ್ದ ನನಗೆ ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ ಇದು ಇವ್ರ ಮನೆ ಆಸ್ತಿ ಕ್ರಿಯೇಟ್ ಮಾಡಿರೋ ಕಂಪ್ಲೇಂಟ್ ಅದೊಂದು ಸಂಸ್ಥೆ ಭಾರತ ಸರ್ಕಾರ ಸಂಸ್ಥೆ ಮಾಡಿರ್ತಕ್ಕಂತ ಅವರು ತನಿಖೆ ಮಾಡಕ್ ಬಂದಾರೆ ತನಿಖೆ ಮಾಡ್ಕೊಂಡು ಹೋಗ್ಬೇಕು ತನಿಖೆ ಮಾಡ್ಕೊಂಡು ಹೋಗ್ಬೇಕು ಮರ್ಯಾದಿ ಮಾನ ಇದ್ರೆ ತೊಂದರೆ ಕಾನೂನು ಪ್ರಕಾರ ಸುಮ್ಮನೆ ಡಿಲೇ ಮಾಡ್ತೀರಿ ಮಾತಾಡ್ತಾರ ವ್ಯವಸ್ಥೆ ಆಗ್ಬೇಕು ಇದಕ್ಕೆ ಅದು ಬಿಟ್ಬಿಟ್ಟು ಇಡಿ ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ ಮಾನ್ಯ ಅಧ್ಯಕ್ಷ ಕೇಂದ್ರ ಸರ್ಕಾರ ಮಾನ್ಯ ಅಂತ ಯುರೋಪ್ ಇಡಿ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಇವರು ಅದನ್ನ ಸಮರ್ಥನೆ ಮಾಡಕ್ಕೆ ಸರ್ಕಾರ ಉತ್ತರ ಕೊಡ್ತಾರೆ ಇಡಿ ಸಂಬಂಧಪಟ್ಟಂತೆ ಅಲ್ಲಿ ಇತ್ತಲ್ಲ ವ್ಯಕ್ತಿ ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ ನೀವು ಮಾತಾಡ್ತೀರಿ ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಲ್ಲ ಅದನ್ನ ನೋಡಿ ಪ್ರತಿಯೊಂದು ಕೂಡ ತಗೊಂಡ್ರೆ ಮಾತಾಡ್ಲಿ ಬಹುಮತ ಸರ್ಕಾರವನ್ನು ಆಯ್ತಾ ಸಮೀಕ್ಷೆ ಆಯ್ತಲ್ಲ ಒಂದು ಇಡೀ ಸಂಸ್ಥೆ ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿ ಇರ್ತಕ್ಕಂತ ಆಡಳಿತದಲ್ಲಿ ಸರ್ಕಾರವನ್ನ ಇವರು ಪಡೆದುಕೊಳ್ತಕ್ಕೋಸ್ಕರ ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂತ ಇವ್ರು ಚರ್ಚೆ ಮಾಡ್ತಾರ ಜನರ ಪರವಾಗಿಲ್ಲ ಇವ್ರು ಚರ್ಚೆ ಮಾಡ್ತಾರೆ ಸಮಸ್ಯೆ ಅಲ್ಲ ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂತ ಯೋಜನೆಗಳ ಬಗ್ಗೆ ಅಲ್ಲ ಯಾಕೆ ಮಾತಾಡ್ತಾರೆ ಸಿದ್ದರಾಮಣ್ಣನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂತ ಉದ್ದೇಶದಿಂದ ಸಿದ್ದರಾಮಣ್ಣ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂತ ಅವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ನಮ್ಗೆ ಅನ್ಸುತ್ತೆ ಈ ನಿಲುವನ್ನು ಪ್ರಜಾಪ್ರಭುತ್ವ ಶಿವಲಿಂಗೌಡ್ರೆ 69 ಚರ್ಚೆಗೆ ತಗೊಳ್ಳೋಣ.